ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವರ್ತನೆಯನ್ನ ಮಾಜಿ ಸಚಿವ ಶಿವಣ್ಣರವರು ತೀವ್ರ ವಾಗ್ದಾಳಿ ನಡೆಸಿದ್ರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ವರ್ತನೆ ಬಗ್ಗೆ ಮಾಜಿ ಸಚಿವ ಶಿವಣ್ಣರವರು ತೀವ್ರವಾಗಿ ವಾಗ್ದಾಳಿ ನಡೆಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಿವಣ್ಣರವರು, ಸಿದ್ದರಾಮಯ್ಯ ಅಹಿಂದ ನಾಯಕನೆಂದು ಹೇಳಿಕೊಳ್ಳುತ್ತಿರುವ ಬಗ್ಗೆ ಪ್ರಸ್ತಾಪಿಸಿ ಸಿದ್ದರಾಮಯ್ಯ ಒಬ್ಬ ವೀರನೂ ಅಲ್ಲ, ಶೂರನೂ ಅಲ್ಲ ಎಂದು ವ್ಯಂಗ್ಯ ಮಾಡಿದ್ರು. ತೊಡೆ ತಟ್ಟುವ ಹಾಗೂ ತೋಳ್ಬಲ ಪ್ರದರ್ಶನ ಮಾಡುವ ರೀತಿಯಲ್ಲಿ ಹಾವಭಾವದಿಂದ ಗರ್ಜಿಸುವ ಸಿದ್ದರಾಮಯ್ಯ ನಕಲಿ ಶಾಮನೆಂದು ಗೇಲಿ ಮಾಡಿದ್ರು. ಹಣ ಅಧಿಕಾರಕ್ಕಾಗಿ ಜೋತು ಬೀಳುವ ಸಿದ್ದರಾಮಯ್ಯರವರ ವರ್ತನೆಯನ್ನ ಶಿವಣ್ಣರವರು ಕಠಿಣವಾಗಿ ಟೀಕಿಸಿದ್ರು. ರಾಜ್ಯದಲ್ಲಿ ಸರ್ಕಾರವೇ ಅಸ್ತಿತ್ವದಲ್ಲಿ ಇಲ್ಲ, ಶಾಸಕರುಗಳು ಅಸೆಂಬ್ಲಿಯನ್ನ ಮಾಯಾ ಬಜಾರ್ನಂತೆ ಮಾಡಿಕೊಂಡಿದ್ದಾರೆಂದು ಆರೋಪಿಸಿದ್ರು. ಬಿಸಿಲಿನ ತೆಗೆ ಜಾಸ್ತಿಯಾಗಿದ್ದು ಜನ ಜಾನುವಾರುಗಳಿಗೆ ಕುಡಿಯಲು ನೀರಿಲ್ಲದಂತಹ ಸ್ಥಿತಿ ಉಂಟಾಗಿದೆ. ಹೇಮಾವತಿ ಜಲಾಶಯದಲ್ಲೂ ನೀರು ಇಳಿದಂತಾಗಿದೆ ಎಂದರು. ಇದು ನನಗೆ ಸರ್ಕಾರ ಅನಿಸಿಲ್ಲ, ಈ ಸರ್ಕಾರ ಬಂದು ದೊಡ್ಡದೊಂದು ಇದೆಯಲ್ಲ, ಯಾವುದು ಸೊಸೈಟಿ, ದೊಡ್ಡ ಸೊಸೈಟಿ, ಅದಕ್ಕೆ ದೊಡ್ಡ ಸೊಸೈಟಿ ಸೊಸೈಟಿಗೆ ಏನಂತ ಹೆಸರು, ದೊಡ್ಡ ದೊಡ್ಡ ಸೊಸೈಟಿಗಳು ಏನೋ ಹೆಸರಿತ್ತಲ್ವ, ಕೋಪಿಟಿ ಸೊಸೈಟಿ, ದೊಡ್ಡ ದೊಡ್ಡ ಅವಲ್ಲ, ಹಂಗೆ ಇವರು ಬಿಹೇವ್ ಮಾಡ್ತಾವ. ಇದು ಅಸೆಂಬ್ಲಿ ಅಂತ ಹೇಳ್ತಕ್ಕಂಥದ್ದಿಲ್ಲ, ಈ ಅಸೆಂಬ್ಲಿಗೆ ಏನು ಸ್ಯಾಂಟಿಟಿ ಅಂತಕ್ಕಂಥದ್ದು ಹೇಳ್ತಿಲ್ಲ, ಎಲ್ಲೆಲ್ಲಿ ಯಾರಿಗೆ ಯಾವ ಜಿಲ್ಲೆಗೆ ಏನೇನು ಕೊಡಬೇಕು ಅಂತಕ್ಕಂಥದ್ದಿಲ್ಲ. ಒಂದು ವರ್ಷ ಆಯಿತು ಇವರೆಲ್ಲ ಮಾಯಾ ಬಜಾರ್ ಮಾಡ್ಕೊಂಡವ್ರೆ, ಅಸೆಂಬ್ಲಿನ ಮಾಯಾ ಬಜಾರ್ ಮಾಡ್ಬಿಟ್ಟವ್ರೆ. ಪಾಪ ಯಾವ ಸರ್ಕಾರ ಮಾಡಿ ಸರ್ಕಾರದಿಂದ ರಿಜೆಕ್ಟ್ ಆಗೋರಲ್ಲ ನಾಯಕರು, ಉದಾಹರಣೆಗೆ ಸಿದ್ದರಾಮಯ್ಯ ಪಾಪ ದೇವರಾಜ ಹೇಳ್ತಾರೆ, ಹೆಸರು ಹೇಳ್ತಾರೆ, ತದನಂತರ ಅವನು ಅಹಿಂದ ಅಂತ ಹೆಸರು ಹೇಳ್ತಾರೆ. ಯಾವ ಅಹಿಂದ ಸಿದ್ದರಾಮಯ್ಯ? ಸಾವಿರಾರು ಕೋಟಿ ಲೂಟಿ ಹೊಡ್ಕೊಂಡು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ, ಒಂದೊಂದ್ಸಾರಿ ಅಸೆಂಬ್ಲಿಯೊಳಗೆ ಈ ಪೈಲ್ವಾನ್ ಮುಷ್ಟಿ ಇದು ನೋಡಿತಾರಲ್ಲ ಸಾಹೇಬ ಹೇಳ ಹಿಂಗೆ 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 ನಮಗೆ ನೋಡಿಯ ಬರಲ್ಲ ಹಿಂಗೆ ಹಿಂಗಂತಾರೆ ಒಂದೊಂದ್ಸಾರಿ. ಮುಖಂಡರುಗಳಾದ ಕೆಪಿ ಮಹೇಶ್, ನಂದೀಶ್, ಜಯಸಿಂಹರಾವ್, ಶ್ರೀಕಾಂತ್, ಬನಶಂಕರಿ ಬಾಬು, ಹರೀಶ್, ಗಣೇಶ್ ಮತ್ತಿತರರು ಪಾಲ್ಗೊಂಡಿದ್ರು. ತುಮಕೂರಿನ 22ನೇ ವಾರ್ಡಿನ ಉಪಚುನಾವಣೆ ಮೇ 29ರಂದು ನಡೆಯಲಿದೆ. ಮಹಾನಗರ ಪಾಲಿಕೆಯ 22ನೇ ವಾರ್ಡಿನ ಉಪಚುನಾವಣೆ ಬುಧವಾರದಂದು ನಡೆಯಲಿದೆ. ಪಾಲಿಕೆಯ ಮೇಯರ್ ಆಗಿದ್ದ ರವಿಕುಮಾರ್ ಹತ್ಯೆಯಿಂದಾಗಿ ತೆರವಾಗಿದ್ದ ಈ ವಾರ್ಡ್ನಲ್ಲಿ ಮೇ 29ರಂದು ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ನಿಂದ ರುದ್ರೇಶ್, ಬಿಜೆಪಿಯಿಂದ ಸಂದೀಪ್ ಗೌಡ, ಜೆಡಿಎಸ್ನಿಂದ ಶ್ರೀನಿವಾಸ್ ಮೂರ್ತಿ, ಬಿಜೆಪಿ ಬಂಡಾಯ ಅಭ್ಯರ್ಥಿ ನರಸಿಂಹಮೂರ್ತಿ, ಜೆಡಿಎಸ್ ಬಂಡಾಯ ಅಭ್ಯರ್ಥಿ ಬಟವಾಡಿ ರಘುರವರು ಸ್ಪರ್ಧಿಸಿದ್ದಾರೆ. ಪಕ್ಷದ ಅಭ್ಯರ್ಥಿಗಳು, ತಮ್ಮ ಪಕ್ಷದ ಮುಖಂಡರು, ಮಾಜಿ ಶಾಸಕರುಗಳು, ಸಚಿವ ಶ್ರೀನಿವಾಸ ಸೇರಿದಂತೆ ಮುಖಂಡರುಗಳು ವಾರ್ಡ್ನ ವಿವಿಧೆಡೆ ಪ್ರಚಾರ ನಡೆಸಿ ಮತದಾರರನ್ನು ತಮ್ಮತ್ತ ಸೆಳೆಯಲು ಅರಸಾಹಸ ನಡೆಸಿದ್ದಾರೆ. ಅಭ್ಯರ್ಥಿಗಳಿಗೆ ಬಿಜೆಪಿ ಮತ್ತು ಜೆಡಿಎಸ್ ಬಂಡಾಯ ಅಭ್ಯರ್ಥಿಗಳು ಪ್ರಚಾರದ ಭರಾಟೆಯನ್ನ ತೀವ್ರಗೊಳಿಸಿದ್ದಾರೆ. ಇಪ್ಪತ್ತೆರಡನೇ ವಾರ್ಡ್ಗೆ ವಿದ್ಯಾನಗರ, ಭಾರತಿನಗರ, ಬಟವಾಡಿ, ಹೊಸಳೆಯನ ತೋಟ ಸೇರಿದಂತೆ ವಿವಿಧ ಪ್ರದೇಶಗಳು ಸೇರ್ಪಡೆಯಾಗಲಿದ್ದು ಈ ವಾರ್ಡ್ನ ತೆರೆಯಲಾದ ಮತಗಟ್ಟೆಗಳಲ್ಲಿ ಬೆಳಗ್ಗೆ 8ರಿಂದ ಸಂಜೆ 5ರವರೆಗೆ ಚುನಾವಣೆ ನಡೆಯಲಿದೆ. ಈ ಚುನಾವಣೆ ಹಿನ್ನೆಲೆಯಲ್ಲಿ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಟಿಪಟೂರಿನ ಕರಡಿ ಬಳಿ ನಡೆದ ಲಾರಿ ಬೈಕ್ ನಡುವೆ ಅಪಘಾತದಲ್ಲಿ 20 ವರ್ಷದ ಯುವತಿ ದಾಕ್ಷಾಯಿಣಿ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಟಿಪಟೂರು ತಾಲೂಕಿನ ಕರಡಿ ಗ್ರಾಮದ ರಂಗನಾಥಪುರ ಬಳಿ ಅರ್ಜಿಗೆರೆ ತಾಲೂಕು ಹೊಳಲ್ಕೆರೆ ಗ್ರಾಮದ ದಾಕ್ಷಾಯಿಣಿ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದ ಯುವತಿ ಸ್ನೇಹಿತರೊಂದಿಗೆ ತಮ್ಮ ಊರಿಗೆ ವಾಪಸ್ ಬರುತ್ತಿದ್ದಾಗ ಬೆಂಗಳೂರು ಕಡೆಯಿಂದ ಬರುತ್ತಿದ್ದ ಬೈಕ್ಗೆ ಟಿಪಟೂರು ಕಡೆಯಿಂದ ಹೋಗುತ್ತಿದ್ದ ಲಾರಿ TN28AE9222 ಡಿಕ್ಕಿ ಹೊಡೆದಿದೆ. ಪರಿಣಾಮ ಸ್ಥಳದಲ್ಲಿ ಯುವತಿ ಸಾವನ್ನಪ್ಪಿದ್ದಾಳೆ. ಟಿಪಟೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಟಿಪಟೂರು ನಗರಸಭಾ ಚುನಾವಣೆಗೆ 31 ವಾರ್ಡ್ಗಳಲ್ಲಿ 48 ಮತಗಟ್ಟೆಗಳನ್ನು ತೆರೆಯಲಾಗಿದೆ ಎಂದು ಉಪವಿಭಾಗಾಧಿಕಾರಿ ಪೋವಿತಾ ತಿಳಿಸಿದ್ದಾರೆ. ಮೇ 29ರಂದು ಟಿಪಟೂರು ನಗರಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ 31 ವಾರ್ಡ್ಗಳಿಂದ 48 ಮತಗಟ್ಟೆಗಳನ್ನು ಒಳಗೊಂಡಿದ್ದು ಇದರಲ್ಲಿ 2 ಅತಿಸೂಕ್ಷ್ಮ ಎಂದು ಗುರುತಿಸಲಾಗಿದೆ ಎಂದು ಉಪವಿಭಾಗಾಧಿಕಾರಿ ಪೋವಿತಾ ತಿಳಿಸಿದ್ರು.
ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಗರಸಭಾ ಚುನಾವಣೆಯಲ್ಲಿ 31 ವಾರ್ಡ್ಗಳಿಂದ 48 ಮತಗಟ್ಟೆಗಳಿದ್ದು, ಅದರಲ್ಲಿ ಹಳೆ ಬಾಳಿದ ಸರ್ಕಾರಿ ಶಾಲೆಗಳಲ್ಲಿರುವ ವಾರ್ಡ್ಗಳು 11 ಮತ್ತು 12ರನ್ನು ಅತಿ ಸೂಕ್ಷ್ಮವೆಂದು ಗುರುತಿಸಲಾಗಿದ್ದು, ಸೂಕ್ತ ಪೊಲೀಸ್ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿದ್ದು, ಇದಕ್ಕೆ ಪೂರಕವಾಗಿ ಮೇ 27ರ ಸಂಜೆ 6ರಿಂದ ಮೇ 29ರವರೆಗೆ ಮದ್ಯ ಮಾರಾಟ ನಿಷೇಧ ಮಾಡಲಾಗಿದ್ದು, ಸಾರ್ವಜನಿಕರಿಗೆ ಏನಾದರೂ ಚುನಾವಣಾ ಅಕ್ರಮಗಳ ಬಗ್ಗೆ ಮಾಹಿತಿ ಸಿಕ್ಕಿದ್ರೆ 24/7 ಕಂಟ್ರೋಲ್ ರೂಂ ನಂಬರ್ 08134251039ಗೆ ಕರೆ ಮಾಡಬಹುದೆಂದು ತಿಳಿಸಿದರು. ನಗರಸಭಾ ಚುನಾವಣೆಯಲ್ಲಿ 31 ವಾರ್ಡ್ಗಳಿಂದ ಬಿಜೆಪಿ 26, ಕಾಂಗ್ರೆಸ್ 29, ಜೆಡಿಎಸ್ 29, ಬಿಎಸ್ಪಿ 1 ಮತ್ತು 52 ಜನ ಪಕ್ಷೇತರರು ಸೇರಿ 134 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ನಗರಸಭಾ ವ್ಯಾಪ್ತಿಯಲ್ಲಿ 21,897 ಪುರುಷರು, 23,358 ಮಹಿಳಾ ಮತ್ತು 3 ಇತರೆ ಮತದಾರರು ಸೇರಿ ಒಟ್ಟು 45,558 ಮತದಾರರಿದ್ದಾರೆ. 29 ನಮ್ದು ಚುನಾವಣೆ ಇದೆ, ಮುನ್ಸಿಪಾಲಿಟಿ ಚುನಾವಣೆ. ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ವೋಟಿಂಗ್ ಟೈಮ್ ಇದೆ. ನಮ್ದು ಒಟ್ಟು ಕ್ಯಾಂಡಿಡೇಟ್ಸ್ ನಾಮಪತ್ರ ಸಲ್ಲಿಸಿದವರು 146 ಜನರು, ಅದರಲ್ಲಿ 5 ಜನರು ರಿಜೆಕ್ಟ್ ಮಾಡಿದ್ದೀವಿ, ಮತ್ತೆ ನಾಮಪತ್ರ ವಾಪಸ್ ತಗೊಂಡವರು 7 ಜನರು. ಸೊ ಈಗ ಸದ್ಯಕ್ಕೆ ಅಭ್ಯರ್ಥಿಗಳು 134 ಜನರು. ನಮ್ದು 5 ಸೆಕ್ಟರ್ಸ್ ಮಾಡಿದ್ದೀವಿ, 31 ವಾರ್ಡ್ಗಳನ್ನು ಕೂಡ ಡಿವೈಡ್ ಮಾಡಿ ಅದಕ್ಕೆ ಅಂತ ಸೆಕ್ಟರ್ ಆಫೀಸರ್ಸ್ ಅನ್ನು ನೇಮಕಾತಿ ಮಾಡಿದ್ದೀವಿ, ಮತ್ತೆ ಅದಕ್ಕೆ ಅಂತ ಪೊಲೀಸ್ ಸಿಬ್ಬಂದಿ ಒಬ್ಬರು ಇರ್ತಾರೆ, ಎಕ್ಸೈಸ್ನವರು ಒಬ್ಬರು ಇರ್ತಾರೆ. ಸೊ ಈ 15 ಜನರು 5 ಟೀಮ್ ಮಾಡ್ಕೊಂಡಿದ್ದಾರೆ. ಸೊ ಅವರಿಗೆ ನಾವು ಹಂಚ್ಕೊಂಡಿದ್ದೀವಿ 31 ವಾರ್ಡ್ಗಳನ್ನು ಕೂಡ, ಅದರಲ್ಲಿ ಏನೇ ಒಂದು ಮಾದರಿ ನೀತಿ ಸಮಿತಿ ಉಲ್ಲಂಘನೆ ಆದರೂ ಕೂಡ ಮತ್ತೆ ಅದರ ಮೇಲೆ ಆಕ್ಷನ್ ಅವರು ತಗೊಳ್ತಾರೆ. ಇದರ ಬಗ್ಗೆ ಸಾರ್ವಜನಿಕರಿಗೆ ಏನು ಕಂಪ್ಲೇಂಟ್ಸ್ ಕೊಡುವುದಿದ್ರೂ ಕೂಡ ನಮಗೆ 24/7 ಒಂದು ಕಂಟ್ರೋಲ್ ಸೆಂಟರ್ ಇದೆ, 08134251039. ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ನವೀನ್ ಮಾತನಾಡಿ, ಚುನಾವಣೆಯಲ್ಲಿ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಡಿಕೊಳ್ಳಲು 2DR ತುಕಡಿ ನಮ್ಮ ಠಾಣೆಯ ಸಿಬ್ಬಂದಿಯ ಜೊತೆಗೆ ಟಿಪಟೂರು ಗ್ರಾಮಾಂತರ ಮತ್ತು ಚಿಕ್ಕನಾಯಕನಹಳ್ಳಿಯಿಂದಲೂ ಹೆಚ್ಚುವರಿ ಸಿಬ್ಬಂದಿಯ ಜೊತೆಗೆ ಹೋಂಗಾರ್ಡ್ಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಎಂದು ತಿಳಿಸಿದರು. ಪಾವಗಡ ಪುರಸಭಾ ಚುನಾವಣೆಯಲ್ಲಿ ವಿವಿಧ ಪಕ್ಷಗಳ ಅಭ್ಯರ್ಥಿಗಳು ಮುಖಂಡರುಗಳೊಂದಿಗೆ ಅಭ್ಯರ್ಥ ಪ್ರಚಾರ ನಡೆಸಿದ್ದಾರೆ. ಪಾವಗಡ ಪಟ್ಟಣದಲ್ಲಿ ಪುರಸಭೆ ಚುನಾವಣೆ ಪ್ರಚಾರ ಸಕಲ ಜೋರಾಗಿದೆ. ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಪಕ್ಷಗಳ ಅಭ್ಯರ್ಥಿಗಳು ತಮ್ಮ ಮುಖಂಡರ ಜೊತೆಯಲ್ಲಿ ಅಭ್ಯರ್ಥ ಪ್ರಚಾರದಲ್ಲಿ ತೊಡಗಿದ್ದಾರೆ. ಮತದಾರರ ಮನ ಗೆಲ್ಲಲು ವಿವಿಧ ರೀತಿಯ ಪ್ರಯತ್ನ ನಡೆಸಿದ್ದಾರೆ. ಬೇಸಿಗೆಯ ಕಾವು ಜೋರಾಗಿರುವುದರಿಂದ ಬೆಳಗ್ಗೆ ಮತ್ತು ಸಾಯಂಕಾಲ ಅಭ್ಯರ್ಥಿ ಬೆಂಬಲಿಗರು ಮತಯಾಚನೆ ಮಾಡುತ್ತಿದ್ದಾರೆ. ಜೆಡಿಎಸ್ ಮಾಜಿ ಶಾಸಕ ತಿಮ್ಮರಾಯಪ್ಪ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರ ರಾತ್ರಿ ಪ್ರಚಾರ ನಡೆಸಿ ಮತಯಾಚನೆ ಮಾಡಿದರು. ಇದೇ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಬಾಕಿಯಾಗಿರುವ ವ್ಯಕ್ತಿಗಳಿಗೆ ಪುರಸಭೆಗೆ ಆಯ್ಕೆಯಾಗಲು ಟಿಕೆಟ್ ನೀಡಿದ, ಆದ್ದರಿಂದ ಮತದಾರ ಬಂಧುಗಳು ಇಂತಹವರಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ಮನವಿ ಮಾಡಿಕೊಂಡರು. ಇಂದಿನ ಸಿದ್ದರಾಮಯ್ಯ ನೇತೃತ್ವದಲ್ಲಿರತಕ್ಕಂಥ ಸರ್ಕಾರ, ನಾನು ಶಾಸಕನಾಗಿದ್ದು ಅದನ್ನ ಇವತ್ತು ಜಾರಿ ಮಾಡಿರ್ತಕ್ಕಂಥ ಒಂದು ಕೆಲಸವನ್ನ ಇನ್ನು ಅನುಷ್ಠಾನಗೊಳಿಸಲಿಕ್ಕೆ ಆಗಿಲ್ಲ. ಆ ನಿಟ್ಟಿನಲ್ಲಿ ನಾವು ನಮ್ಮ ಪುರಸಭೆಯ ಎಲ್ಲ ವಾರ್ಡಿನ ಸದಸ್ಯರುಗಳು ಗೆದ್ದಾಗ ಅವರು ಅಧಿಕಾರ ಚುಕ್ಕಾಣಿ ಹಿಡಿದ ಕೂಡಲೇ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿ ಪಾವಗಡ ಪಟ್ಟಣದ ನೀರಿನ ಸಮಸ್ಯೆಯನ್ನು ಹೋಗಲಾಡಿಸತಕ್ಕಂಥ ಒಂದು ಕೆಲಸವನ್ನು ಮಾಡಿ ಮತ್ತು ಸ್ವಚ್ಛತೆ ಬಗ್ಗೆ ಮತ್ತು ನೀರಿನ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಹರಿಸತಕ್ಕಂಥ ಅಭ್ಯರ್ಥಿಗಳು ನಮ್ಮ ಪಕ್ಷದಲ್ಲಿ ಈಗಾಗಲೇ ನಾವು ಅವರನ್ನು ಆಯ್ಕೆ ಮಾಡಲಿಕ್ಕೆ ನಾವು ಸ್ಪರ್ಧೆಯನ್ನು ಓಡಿಸಿದ್ದೀವಿ. ಮತಯಾಚನೆ ವೇಳೆ ಮಾಜಿ ತಾಲೂಕು ಘಟಕದ ಅಧ್ಯಕ್ಷ ತಿಮ್ಮರೆಡ್ಡಿ, ಬಲರಾಮ್ ರೆಡ್ಡಿ, ಕೆಎಂಎಫ್ ಸುರೇಶ್ ಇತರೆ ಮುಖಂಡರು ಹಾಜರಿದ್ದರು. ಮಾಜಿ ಶಾಸಕ ಕೆಎನ್ ರಾಜಣ್ಣರನ್ನ ಟೀಕಿಸಿದ ಕೆಂಚಮಾರಯ್ಯ ವಿರುದ್ದ ಮಾದಕಿರಿ ತಾಲೂಕಿನ ದಲಿತ ಮುಖಂಡರೇ ವಾಗ್ದಾಳಿ ನಡೆಸಿದರು. ಮಾಜಿ ಶಾಸಕ ಕೆಎನ್ ರಾಜಣ್ಣರ್ ಅವರನ್ನ ಟೀಕಿಸಿದ ಜಿಲ್ಲಾ ಪಂಚಾಯತ್ ಸದಸ್ಯ ಕೆಂಚಮಾರಯ್ಯರವರ ವಿರುದ್ದ ಮಾದಕಿರಿ ತಾಲೂಕಿನ ದಲಿತ ಮುಖಂಡರೇ ವಾಗ್ದಾಳಿ ನಡೆಸಿದರು. ತುಮಕೂರಿನಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಸ್ಟಿ ಕೃಷ್ಣಪ್ಪ ಸೇರಿದಂತೆ ಹಲವಾರು ದಲಿತ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕೆಂಚಮಾರಯ್ಯರವರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಕೆಎನ್ ರಾಜಣ್ಣರವರನ್ನ ಟೀಕಿಸುವ ನೈತಿಕತೆಯನ್ನ ಕೆಂಚಮಾರಯ್ಯ ಕಳೆದುಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನ ಕಟ್ಟುವ ಸಂದರ್ಭದಲ್ಲಿ ಕೆಂಚಮಾರಯ್ಯ, ರಾಮಕೃಷ್ಣ ಮತ್ತಿತರರು ಎಲ್ಲಿದ್ರು ಎಂದು ಕೃಷ್ಣಪ್ಪ ಪ್ರಶ್ನಿಸಿದರು. ರಾಜಣ್ಣರವರಿಂದ ಸಾಕಷ್ಟು ಅನುಕೂಲ ಪಡೆದುಕೊಂಡ ಕೆಂಚಮಾರಯ್ಯರವರು ಈಗ ಅವಕಾಶವಾದಿ ರಾಜಕಾರಣಿಯಾಗಿದ್ದಾರೆಂದು ಟೀಕಿಸಿದರು. ಕೆಎನ್ ರಾಜಣ್ಣರವರು ವ್ಯಕ್ತಿಯಲ್ಲ, ಶಕ್ತಿ ಎಂದು ಬಿಂಬಿಸಿದರು. ರಾಜೇಂದ್ರರವರು ಎಂಎಲ್ಸಿಯಾಗಿ ನಿಂತಿದ್ದಾಗ ಕೆಂಚಮಾರಯ್ಯರವರು ಕಾಂಗ್ರೆಸ್ಗೆ ಒಟ್ಟು ಹಾಕಿಲ್ಲವೆಂದು ನೇರವಾಗಿಯೇ ಆರೋಪಿಸಿದರು. ಕೆಂಚಮಾರಯ್ಯರವರು ಜೆಡಿಎಸ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ವೀರಭದ್ರಯ್ಯರನ್ನ ಗೆಲ್ಲಿಸಲು ಮುಂದಾಗಿದ್ದರೆಂದು ದಲಿತ ಮುಖಂಡರು ದೂರಿದರು.
ಪರಮೇಶ್ವರನ ಚಿತಾವಣೆಯಿಂದ ಇವತ್ತು ಕಾಂಗ್ರೆಸ್ ಬಚಾವೋ ರಾಜಣ್ಣ ಹಠವೋ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಇವತ್ತು ಇಡೀ ಜಿಲ್ಲೆಯಲ್ಲಿರುವ ದಲಿತರು, ಹರಿಜನರು, ಎಲ್ಲ ಸಮಾಜದ ಬಂಧುಗಳು, ಇವತ್ತು ರಾಜಣ್ಣನೇ ಒಬ್ಬ ವ್ಯಕ್ತಿ ಅಲ್ಲ, ಒಬ್ಬ ಶಕ್ತಿ. ಕಾಂಗ್ರೆಸ್ ಅವರಿಂದಲೇ ಸಹ ಉಳಿಬೇಕಾಗಿದೆ ಅನ್ನೋ ಒಂದು ನಿಲುವಿನಲ್ಲಿ ನಾವೆಲ್ಲರೂ ಇವತ್ತು ಒಟ್ಟಾರೆಯಾಗಿ ಚರ್ಚೆ ಮಾಡಿ ಬಂದಿದ್ದೀವಿ. ಅವರು ಬೇರೆ ಬೇರೆ ಪಾರ್ಟಿಗಳಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡಿ ಅವರು ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡಿದಂಥ ವ್ಯಕ್ತಿಗಳು ಇವತ್ತು ರಾಜಣ್ಣವ್ರ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ವಿಧವಾದ ನೈತಿಕವಾದ ಹಕ್ಕುಗಳು, ನೈತಿಕವಾದ ಒಂದು ಧೈರ್ಯ ಸ್ಥೈರ್ಯ ಇಲ್ಲ ಅಂತ ಹೇಳಿ ನಾನಾದರೂ ಭಾವಿಸ್ತಾ ಹಿಂದೆ ಅವಕಾಶವಾದಿಗಳಾಗಿ DCC ಬ್ಯಾಂಕ್ನಲ್ಲಿ 3-4 ಹುದ್ದೆಯನ್ನು ಸಹ ಪಡ್ಕೊಂಡು ರಾಜಣ್ಣರಿಂದ 2 ಸಾರಿ ಜಡ್ಜಿ ಮೆಂಬರ್ ಆಗಿ ಇವತ್ತು ಅವ್ರ ಬಗ್ಗೆ ಮಾತಾಡೋದು ಅಂದರೆ ಅರ್ಥ ಇಲ್ಲ ಅನ್ನೋ ಒಂದು ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಇವತ್ತು ವಿಧಾನ ಪರಿಷತ್ ಸದಸ್ಯನಲ್ಲಿ ಸನ್ಮಾನ್ಯ ರಾಜೇಂದ್ರ ಅವರು ನಿಂತಾಗ ಅವಾಗ ಕಾಂಗ್ರೆಸ್ಗೆ ವೋಟ್ ಹಾಕದೆ ವಿರುದ್ಧ ಮತ ಹಾಕಿದ್ದು ಸಹ ನಿದರ್ಶನಗಳಿದ್ದಾವೆ. ಅದೇ ದೃಷ್ಟಿನಲ್ಲಿ ಪರಮೇಶ್ವರ್ ಅವರು ಇವರು ನಿಯೋಗ ಬುದ್ಧಿಷ್ಟು ದಲಿತರೇ ಅಲ್ಲ ಅಂತ ಹೇಳಿ 1994 ಇವರು ಅಸೆಂಬ್ಲಿ ನಿಂತಾಗ 2004 ನಿಂತಾಗ ಇವರು ಕ್ಯಾಪ್ಟೇಷನ್ ರಾಮಣ್ಣ, ಸಿದ್ದಪ್ಪ, ಹನುಮಂತರಾಯಪ್ಪ, ಸಿದ್ದಗಂಗಪ್ಪ, ಸಿದ್ದಾಪುರ ವೀರಣ್ಣ, ಜಿತೇಂದ್ರ, ದೇವರಾಜ್ ಮತ್ತಿತರರು ಪಾಲ್ಗೊಂಡಿದ್ರು. ಕಾಂಗ್ರೆಸ್ ಪಕ್ಷ ಸದೃಢವಾಗಬೇಕಾದರೆ ಬ್ಲಾಕ್ ಕಾಂಗ್ರೆಸ್ನಿಂದ ಜಿಲ್ಲಾ ಅಧ್ಯಕ್ಷರವರೆಗೂ ಬದಲಾವಣೆ ಅಗತ್ಯವಿದೆ ಎಂದು ಕಾಂಗ್ರೆಸ್ ಮುಖಂಡ ಹೊನ್ನಗಿರಿಗೌಡ ಒತ್ತಾಯಿಸಿದ್ದಾರೆ. ಮಾಜಿ ಸಂಸದ ಮುತ್ತಮ್ಮೇಗೌಡ ಗೆದ್ದು ಬಂದ ಮೇಲೆ ಯಾವ ಚುನಾವಣೆಯನ್ನ ಕಾಂಗ್ರೆಸ್ ಪಕ್ಷ ಗೆಲುವು ಪಡೆದಿಲ್ಲ ಎಂದು ಕಾಂಗ್ರೆಸ್ ಮುಖಂಡ ಹೊನ್ನಗಿರಿಗೌಡ ತಿಳಿಸಿದ್ರು. ಗೋಪಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಸದೃಢವಾಗಬೇಕು ಎಂದರೆ ಬ್ಲಾಕ್ ಕಾಂಗ್ರೆಸ್ನಿಂದ ಹಿಡಿದು ಜಿಲ್ಲಾ ಅಧ್ಯಕ್ಷರವರೆಗೂ ಬದಲಾವಣೆ ಮಾಡಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ಪಕ್ಷವು ಉಳಿಯಲು ಸಾಧ್ಯವಾಗುತ್ತೆ. ಇದರ ಬಗ್ಗೆ ನಮ್ಮ ನಾಯಕರು ಯೋಜನೆ ಮಾಡಬೇಕಾಗಿದೆ ಎಂದರು. ತುಮಕೂರು ಜಿಲ್ಲೆಯಲ್ಲಿ ದೇವೇಗೌಡರು ಸೋಲು ಕಂಡಿದ್ದು ಸಾಕಷ್ಟು ಬೇಸರವಾದ ವಿಚಾರವಾಗಿದೆ. ಮೈತ್ರಿ ಸರ್ಕಾರವಿದ್ದರೂ ಸಹ ನಾವು ಸೋತಿರುವುದು ನಮ್ಮ ಮುಖಂಡರುಗಳಿಂದ ಹೊರತು ಕಾರ್ಯಕರ್ತರಿಂದಲ್ಲ. ಅವರು ಮತ ಹಾಕಿದರೆ ಕೆಲವು ಮುಖಂಡರು ನಾಯಕರು ಕೈಕೊಟ್ಟಿದ್ದಾರೆ. ಮತ ಹಾಕಿರುವ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆಗಳು ಎಂದರು. ಜಿಲ್ಲೆಯ ನೀರಿನ ವಿಚಾರದಲ್ಲಿ ಸಚಿವರ ಪಾತ್ರ ಬಹಳ ಮುಖ್ಯವಾಗಿದ್ದು ಅವರೇ ಮುಂದೆ ನಿಂತು ನೀರು ಬಿಡಿಸುವ ಕೆಲಸವನ್ನ ಮಾಡಬೇಕೇ ಹೊರತು ಬೇರೆಯವರ ಮೇಲೆ ಹೇಳಿಕೆ ನೀಡಬಾರದು ಎಂದರು. ಮುಂದಿನ ದಿನಗಳಲ್ಲಿ ಗುಬ್ಬಿ ತಾಲೂಕಿನಲ್ಲಿ ಪ್ರತಿಭೂತ ಮಾಡದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವ ಕೆಲಸವನ್ನು ಮಾಡಲಾಗುತ್ತದೆ ಹಾಗೂ ಸಾರ್ವಜನಿಕರಿಗೆ ಸರ್ಕಾರದಿಂದ ಬರುವಂತಹ ಎಲ್ಲ ರೀತಿಯ ಯೋಜನೆಗಳನ್ನು ಅವರಿಗೆ ತಲುಪಿಸುವ ಕೆಲಸವನ್ನು ತಾಲೂಕಿನಲ್ಲಿ ಉತ್ತಮವಾಗಿ ಕೆಲಸ ಮಾಡುವಂತಹ ಕಾರ್ಯಕರ್ತರನ್ನು ಪಕ್ಷವು ಗುರುತಿಸಿ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ನೀಡಿದರೆ ಖಂಡಿತವಾಗಿ ಪಕ್ಷ ಸಂಘಟನೆ ಮಾಡಲು ಸಾಧ್ಯವಾಗುತ್ತದೆ ಎಂದರು. ಲೋಕಸಭಾ ಸದಸ್ಯರು ಒಟ್ಟಿಗೂಡಿ ಎಲ್ಲ ಸೇರಿ ನಿಂತರ ನೀರಿನ ವ್ಯವಸ್ಥಿತವಾಗಿ ಮಾತಾಡಬೇಕು ಮತ್ತು ಬರೇ ನಮ್ಮಗೆ ವಿರುದ್ಧವಾಗಿ ಗೆದ್ದರು ಅಂತ ಅವ್ರ ಮೇಲೆ ಹಾಕೋದಲ್ಲ, ಇವ್ರ ಕೈ ತೊಳ್ಕೊಳ್ಳೋದಲ್ಲ. ಏನು ಪಾರ್ಲಿಮೆಂಟ್ ಸದಸ್ಯರಿಗೆ ಎಷ್ಟು ಹಕ್ಕು ಇದೆಯೋ ಒಬ್ಬ ಶಾಸಕರಿಗೂ ಅಷ್ಟೇ, ಸಮಿತಿಯಲ್ಲಿ ಎಲ್ಲರೂ ಸದಸ್ಯರಾಗಿರ್ತಾರೆ. ನೀವು ಜವಾಬ್ದಾರಿ ತಗೊಂಡು ಏನು ಈ ಕ್ಷೇತ್ರದ ಶಾಸಕರು ಜವಾಬ್ದಾರಿ ತಗೊಂಡು ನೀರು ಬಿಡಿಸೋ ಜವಾಬ್ದಾರಿ ಇವ್ರದೇ ಹೊರತು ಸುಮ್ಮನೆ ಯಾರ ಮೇಲೆ ಹಾಕಿ ಜವಾಬ್ದಾರಿನ ತಪ್ಪಿಸ್ಕೊಳ್ಳೋದು ಸರಿ ಇಲ್ಲ. ಅದಕ್ಕೆ ನೀರು ಒಳಗಾರರು ಈ ಕ್ಷೇತ್ರದ ಶಾಸಕರೇ, ಶಾಸಕರೇ ನೀರು ಬಿಡಿಸ್ಬೇಕು, ಶಾಸಕರೇ ಮಂತ್ರಿ ಏನು ಲೋಕಸಭಾ ಸದಸ್ಯರದಲ್ಲ ದೇವೇಗೌಡರು ಏನು ಗೆದ್ದಿದ್ದಿದ್ರೆ ಇವತ್ತು ನಮಗೆ ಸ್ವಲ್ಪ ಹತ್ರವಾಗಿರೋದು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಸಿಗೋದು. ಆಮೇಲೆ ಏನಾದರೂ ನಮ್ಮ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಮಾತಾಡೋಕೆ ಒಂದು ಅವಕಾಶ ಇತ್ತು. ನಮ್ದು 24 TMC ಇದ್ದು ನಾವು ಅಟ್ಲೀಸ್ಟ್ ಇನ್ನೊಂದು 10 TMC ಜಾಸ್ತಿ ಮಾಡಬಹುದು ಅಂತ ನಿರೀಕ್ಷೆ ಇತ್ತು. ಅಷ್ಟು ಬಿಟ್ಟು ಅವರೆಲ್ಲ ನೀರು ಬಿಡಿಸೋದು ಶಾಸಕರುಗಳು. ಈ ಜಿಲ್ಲೆಯ ಎಲ್ಲ MLAಗಳಿಗೆ ಜವಾಬ್ದಾರಿ ಇದೆ. ಜನರಿಗೆ ಕೆಲಸ ಮಾಡಲಿಕ್ಕೆ ವೋಟ್ ಹಾಕಿ MLA ಮಾಡೋದೇ ಹೊರತು ಇವರು ಸುಖ ಎಂಜಾಯ್ ಮಾಡ್ಕೊಂಡು ಅಲ್ಲೇನು ಸುತ್ತಿರ್ತಿರ್ಲಿ ಅಂತಲ್ಲ. ನಾವು ಅವ್ರ ಸೇವೆ ಮಾಡಬೇಕು, ಜನರ ಸೇವೆ ಮಾಡಬೇಕು, ಅದಕ್ಕೆ ನಮ್ಮನ್ನು ಆಯ್ಕೆ ಮಾಡಿರ್ತಾರೆ. ಇದು ಪ್ರಜಾಪ್ರಭುತ್ವ. ಅದರಿಂದ ನಾವು ಶಾಸಕರಾದ ಮೇಲೆ ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಅವರವ್ರ ವ್ಯಾಪ್ತಿ, ಜಿಲ್ಲಾ ಪಂಚಾಯತಿ ಅವರ ಸದಸ್ಯರ ವ್ಯಾಪ್ತಿ ಏನಿದೆ ಅವ್ರ ಅರ್ಥ ಮಾಡ್ಕೊಬೇಕಾಗತ್ತೆ. ತಾಲೂಕು ಪಂಚಾಯತಿ ಸದಸ್ಯರ ವ್ಯಾಪ್ತಿಯಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಇವೆಲ್ಲ ಮನವರಿಕೆ ಮಾಡಿಕೊಂಡು ಅವ್ರ ಕೆಲಸ ಮಾಡಿದ್ರೆ ಸೂಕ್ತ ಅಂತ ನನ್ನ ಭಾವನೆ. ಗೋಷ್ಠಿಯಲ್ಲಿ ಮುಖಂಡ ಯೋಗೀಶ್, ಲಕ್ಷ್ಮೀನಾರಾಯಣ್, ಕೃಷ್ಣಪ್ಪ, ಲಕ್ಷ್ಮಣ್, ವೆಂಕಟೇಶ್ ಕೂಡ ಇತರರು ಹಾಜರಿದ್ದರು.
ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ದು ಸಚಿವ ಶ್ರೀನಿವಾಸ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಲಿ ಎಂದು ಬಿಜೆಪಿಯ ದಿಲೀಪ್ ಕುಮಾರ್ ಆಗ್ರಹಿಸಿದ್ದಾರೆ. ದೇವೇಗೌಡರು ಸೋತ ನಂತರ ಸಚಿವ ಶ್ರೀನಿವಾಸ್ ಅವರು ಹತಾಶ ಮನೋಭಾವನೆಯಿಂದ ಮಾತನಾಡುತ್ತಿದ್ದಾರೆ ಎಂದು ಬಿಜೆಪಿ ಮುಖಂಡ ಎಸ್ ಡಿ ದಿಲೀಪ್ ಕುಮಾರ್ ತಿಳಿಸಿದರು. ಗೋಬಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೀರು ಯಾರ ಮನೆಯ ಆಸ್ತಿಯಲ್ಲ, ಅದು ಸಾರ್ವಜನಿಕರ ಸ್ವತ್ತು, ನೀರು ಬಿಡುವುದಿಲ್ಲ, ಸಂಸದರು ಬಿಡಿಸಿಕೊಳ್ಳಿ ಎಂದು ಮಾಧ್ಯಮಗಳಿಗೆ ಹೇಳಿಕೆ ಕೊಡುತ್ತಿದ್ದಾರೆ. ಇವರು ತಾಲೂಕಿನ ಶಾಸಕರು ಎಂಬುದನ್ನು ಮರೆತಿದ್ದಾರೆ. ಚುನಾವಣೆಯಲ್ಲಿ ದೇವೇಗೌಡರನ್ನ ಗೆಲ್ಲಿಸಿಕೊಂಡು ಬರ್ತೇನೆ, ಇಲ್ಲದಿದ್ದರೆ ರಾಜೀನಾಮೆ ಕೊಡ್ತೇನೆ ಎಂದು ಹೇಳಿದ್ದವರು ಅವರಿಗೆ ನೈತಿಕತೆ ಇದ್ದರೆ ರಾಜೀನಾಮೆ ನೀಡಲಿ ಎಂದು ತಿಳಿಸಿದರು. ಇಡೀ ಜಿಲ್ಲೆಯ ಮುಖಂಡರು ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ದು ಎಲ್ಲ ಸಮುದಾಯಗಳು ಮೋದಿರವರನ್ನ ಬೆಂಬಲಿಸಿದ್ದಾರೆ. ಹಾಗಾಗಿ ದೇಶದಲ್ಲಿ ಹೆಚ್ಚು ಸ್ಥಾನ ಬಂದಿದ್ದು, ಜಿಲ್ಲೆಯಲ್ಲಿ ಹೆಚ್ಚು ಎಲ್ ತಂದಿದ್ದು ಜಿಎಸ್ಪಿ ರವರು. ಅಲ್ಲಿ ಸ್ಥಳೀಯರಿಗೆ ಹೆಚ್ಚಿನ ಆದ್ಯತೆ, ತುಮಕೂರು ಜಿಲ್ಲೆಯಲ್ಲಿ ಕೈಗಾರಿಕಾ ವಲಯ ನಿರ್ಮಾಣ ಮಾಡಿ ನಿರುದ್ಯೋಗ ಸಮಸ್ಯೆ ನಿವಾರಣೆ ಹಾಗೂ ನೀರಾವರಿ ಯೋಜನೆಗಳನ್ನು ಜಾರಿಗೆ ತರುವಂತಹ ಕೆಲಸವನ್ನ ನಮ್ಮ ಸಂಸದರು ಮಾಡಲಿದ್ದಾರೆ ಎಂದು ಹೇಳಿದರು. ಕೇಂದ್ರ ಸರ್ಕಾರದಿಂದ ಹೆಚ್ಚು ಅನುದಾನವನ್ನು ತಂದು ಇಡೀ ಜಿಲ್ಲೆಯ ಸಮಗ್ರವಾಗಿ ಅಭಿವೃದ್ದಿ ಮಾಡಲು ಮುಂದಾಗುತ್ತಾರೆ. ತಾಲೂಕಿನ ಹಾಗಲವಾಡಿ ಸೇರಿದಂತೆ ಹಲವು ಕೆರೆಗಳಿಗೆ ಹೆಮ್ಮವತಿ ನೀರು ಹರಿಸುವ ಯೋಜನೆಯನ್ನು ಶೀಘ್ರವಾಗಿ ಮಾಡಲು ಒತ್ತಡ ತಂದು ಕೆಲಸ ಮಾಡಲು ಸಂಸದರು ಕಾರ್ಯ ಯೋಜನೆ ರೂಪಿಸಿದ್ದಾರೆ. ಕಾನೂನು ಪ್ರಕಾರ ಕೊಡಲೇಬೇಕಾಗ್ತದೆ. ಯಾಕೆಂದ್ರೆ ಹಿಂದೆ ಶಾಸಕರು ಹೇಳಿದ್ರು, ನಾವು ತುಮಕೂರು ಜಿಲ್ಲೆ ಗೆಲ್ಲದಿದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಬರ್ತೀವಿ. ಹಂಗಾಗಿ ಫಸ್ಟ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು, ಯಾಕೆಂದ್ರೆ ಅವ್ರು ಹೇಳದಂತೆ ನಡ್ಕೋಬೇಕು. ಸುಮ್ಮನೆ ನೀರಿನ ವಿಚಾರ ಇದ್ಕೊಂಡು ನೀರು ಬಿಡಿಸ್ಕೊಳ್ಳಿ ಅಂದ್ರೆ ಅದು ಎಲ್ಲರ ಗಮನಕ್ಕೂ ಬರ್ತೈತೆ. ಶಾಸಕರಾಗಿ ಒಬ್ಬ ಮಂತ್ರಿ, ಜಿಲ್ಲಾ ಮಂತ್ರಿಯಾಗಿ ಏನು ಜವಾಬ್ದಾರಿ ಸ್ಥಾನದಲ್ಲಿ ಕೂತು ಈ ತರ ಹೇಳಿಕೆ ಕೊಡೋದು ನಮ್ದು ಖಂಡನೀಯ. ಹಾಗಾಗಿ ಏನು ಕೈಲಾಗ್ದೇನು ಮೈ ಬರ್ಸ್ಕೊಂಡ ರೀತಿಲಿ ಇವತ್ತು ಹತಾಶವಾಗಿ ನಮ್ಮ ಮಿನಿಸ್ಟರ್ಗಿರಿ ಕಳ್ಕೊಬೇಕಾಗ್ತೈತೆ ಅನ್ನೋ ದೃಷ್ಟಿನಲ್ಲಿ ಹತಾಶವಾಗಿ ಹೇಳಿದರೆ ಇದಕ್ಕೆ ನಾವು ತಾಲೂಕಾದ್ಯಂತ ಖಂಡಿಸ್ತೀವಿ. ಮತ್ತೆ ಇದೇ ರೀತಿ ಮುಂದುವರೆದು ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಗೋಷ್ಠಿಯಲ್ಲಿ ಬಿಜೆಪಿ ರೈತ ಮೋರ್ಚಾದ ಸಿದ್ದರಾಮಣ್ಣ, ಕರಿಯಪ್ಪ, ಚೇತನ್, ಲೋಕೇಶ್ ಪ್ರಸಾದ್, ಮಣಿನಹಳ್ಳಿ ಲೋಕೇಶ್ ಇನ್ನಿತರರು ಹಾಜರಿದ್ದರು. ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಅತಿ ಶೀಘ್ರದಲ್ಲಿ ಕಳಚಿ ಬೀಳಲಿದೆ ಎಂದು ಕುಣಿಗಲ್ನಲ್ಲಿ ಮಾಜಿ ಸಚಿವ ಸುರೇಶ್ ಕುಮಾರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವ ಮೈತ್ರಿ ಸರ್ಕಾರ ಅನೈತಿಕ, ಇನ್ನು ಅವರಿಂದ ನೈತಿಕತೆ ಪಾಠ ನಿರೀಕ್ಷೆ ಮಾಡಲಾಗುತ್ತದೆಯೇ? ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಜನತೆ ಬಿಜೆಪಿ ಪರಾಗಿದ್ದಾರೆ. ಇಂತಹ ಸ್ಥಿತಿಯಲ್ಲಿ ಜನತೆಯ ತೀರ್ಪಿಗೆ ತಲೆಬಾಗಿ ಮೈತ್ರಿ ಸರ್ಕಾರದವರು ಜವಾಬ್ದಾರಿಯಿಂದ ರಾಜೀನಾಮೆ ನೀಡುವುದನ್ನ ನಿರೀಕ್ಷೆ ಮಾಡುವುದು ತಪ್ಪಾಗುತ್ತದೆ ಎಂದು ಮಾಜಿ ಸಚಿವ ಬಿಜೆಪಿ ಮುಖಂಡ ಸುರೇಶ್ ಕುಮಾರ್ ತಿಳಿಸಿದರು. ಕುಣಿಕಲ್ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯ ರಾಷ್ಟ್ರಾದ್ಯಂತ ಜನ ಬಿಜೆಪಿ ಬೆಂಬಲಿಸಲಿದ್ದಾರೆ. ಬಿಜೆಪಿ ಮಣಿಸಲು ಬರೀ ದ್ವೇಷದ ರಾಜಕಾರಣ, ದ್ವೇಷದ ಮಾತು, ಏಕವಚನದ ಒದ್ದಟತನ ರಾಜಕಾರಣ ಮಾಡಿದ ವಿರೋಧ ಪಕ್ಷಗಳಿಗೆ ಮತದಾರ ಪ್ರಭು ತಕ್ಕ ಉತ್ತರ ನೀಡಿದ್ದಾನೆ. ಅನೈತಿಕ, ಅಪವಿತ್ರ, ನಕಲಿ ಮೈತ್ರಿ ಅತಿ ಶೀಘ್ರದಲ್ಲಿ ಕಳಚಿ ಬೀಳಲಿದೆ. ಇಂದು ಮೈತ್ರಿ ಸರ್ಕಾರದಲ್ಲಿನ ಪಾಲುದಾರ ಪಕ್ಷಗಳಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳನ್ನು ಗಮನಿಸಿದರೆ ಈ ಸರ್ಕಾರ ಹೆಚ್ಚು ದಿನ ನಡೆದಿಲ್ಲ. ಕೇವಲ ಬಿಜೆಪಿಯನ್ನು ದೂರ ಇಡಬೇಕೆಂಬ ಉದ್ದೇಶ ಎಂದು ಹೇಳಿಕೊಂಡು ನಕಲಿ ಮೈತ್ರಿ ನಾಟಕವಾಡುತ್ತಿರುವ ವಿರೋಧ ಪಕ್ಷಗಳ ಮುಖವಾಡ ಕಳಚಿ ಬೀಳುವ ದಿನ ದೂರ ಇಲ್ಲ ಎಂದರು. ಅಭ್ಯರ್ಥಿ ಪರ ಉತ್ತಮ ನಗರ ಸುವ್ಯವಸ್ಥೆಗೆ ಬಿಜೆಪಿ ಅಭ್ಯರ್ಥಿಗಳನ್ನು ಬೆಂಬಲಿಸುವಂತೆ ಮನವಿ ಮಾಡಿದ ಅವರು, ಸ್ಥಳೀಯ ಸಂಸ್ಥೆಗಳಲ್ಲಿ ಬಿಜೆಪಿ ಹೆಚ್ಚಿನ ಸಾಧನೆ ಮಾಡಿದಲ್ಲಿ ಮುಂದೆ ಪಕ್ಷದ ಉತ್ತಮ ಸಾಧನೆಗೆ ಸಹಕಾರವಾಗಲಿದೆ. ಪಟ್ಟಣದಲ್ಲಿ ಈ ಬಾರಿ ಬಿಜೆಪಿ ಉತ್ತಮ ಸಾಧನೆ ಮಾಡುವುದರಲ್ಲಿ ಅನುಮಾನವಿಲ್ಲ ಎಂದು ಹೇಳಿದರು. ರಾಜೀನಾಮೆ ಅಪೇಕ್ಷೆ ಪಡದೆ ನಮ್ದು ತಪ್ಪಾಗ್ತದೆ. ಆದ್ರೆ ಒಂದಂತೂ ರಾಜ್ಯ ಜನ ಬಹಳ ಸ್ಪಷ್ಟವಾದ ಒಂದು ತೀರ್ಮಾನವನ್ನು ಈ ಚುನಾವಣೆಯಲ್ಲಿ ಕೊಟ್ಟಿದ್ದಾರೆ. ಅದು ಅಂತಂದರೆ ದ್ವೇಷದ ರಾಜಕಾರಣಕ್ಕೆ ನಾವು ಬೆಂಬಲ ಕೊಡೋದಿಲ್ಲ, ದ್ವೇಷದ ಮಾತುಗಳಿಗೆ ನಮ್ಮ ಬೆಂಬಲ ಇಲ್ಲ. ರಾಜಕಾರಣದಲ್ಲಿ ಬರೀ ದ್ವೇಷ, ಏಕವಚನ, ಇದರಲ್ಲೇ ತೊಡಗಿರೋರಿಗೆ ಇದು ಸರಿಯಾದ ಒಂದು ಪಾಠ ಕಲಿಸಿದೆ. ನನಗನ್ಸುತ್ತೆ ಈ ಅಪವಿತ್ರ ಮೈತ್ರಿ ಅಥವಾ ಒಂದು ನಕಲಿ ಮೈತ್ರಿ ಏನಿದೆ ಅದು ಬಹಳ ಬೇಗ ಕಳಚಿ ಬೀಳ್ತದೆ. ಈಗಾಗಲೇ ಎಲ್ಲ ಏನು ಬೀಳುವ ಲಕ್ಷಣಗಳೆಲ್ಲ ಕಾಣ್ತದೆ. ಮತ್ತೆ ಆಯಾ ಪಕ್ಷದವರಿಗೆ ಅನಿಸಿದೆ ಇದ್ಯಾಕೋ ಸರಿ ಆಗ್ತಾ ಇಲ್ಲ ಅಂತ. ನಿನ್ನೆ ವಿಶೇಷವಾಗಿ
ಕಾಂಗ್ರೆಸ್ ನಾಯಕರಾದ ರಾಜಣ್ಣ ಅವರು. ತಾಲೂಕು ಅಧ್ಯಕ್ಷ ಡಿ ಕೃಷ್ಣಕುಮಾರ್ ಮಾತನಾಡಿ, ಇಷ್ಟು ವರ್ಷ ಪುರಸಭೆಯಲ್ಲಿ ಆಡಳಿತ ನಡೆಸಿದ ಕಾಂಗ್ರೆಸ್ ಜೆಡಿಎಸ್ನವರ ಅಭಿವೃದ್ಧಿ ಮರೆತ ಅಧಿಕಾರದಿಂದ ಜನತೆ ಬೇಸತ್ತಿದ್ದು ಈ ಬಾರಿ ಬಿಜೆಪಿ ಬೆಂಬಲಿಸಲಿದ್ದಾರೆ. ಪುರಸಭೆಯಲ್ಲಿ ಭ್ರಷ್ಟರ ಮುಕ್ತ ಜನಪರ ಅಭಿವೃದ್ಧಿ ಆಡಳಿತ ಕಾಮಗಾರಿಗೆ ಬಿಜೆಪಿ ಅಭ್ಯರ್ಥಿಗಳನ್ನು ಬೆಂಬಲಿಸಬೇಕೆಂದು ಮನವಿ ಮಾಡಿದರು. ಮುಖಂಡರಾದ ನಾರಾಯಣಗೌಡ, ನಾಗಪ್ಪ, ಕೃಷ್ಣಪ್ಪ, ಸಂದೀಪ್, ದೇವರಾಜ್, ಸತ್ಯನಾರಾಯಣ್ ಒಡೆಯರ್, ರಮೇಶ್ ಚಾಮಯ್ಯ, ಅಭ್ಯರ್ಥಿಗಳಾದ ಕೃಷ್ಣ, ವೆಂಕಟೇಶಯ್ಯ, ರವಿಕುಮಾರ್ ಇತರರು ಇದ್ದರು. ಕೊರಟಗೆರೆ ತಾಲೂಕು ಸಿದ್ದರಬೆಟ್ಟ ಮಠದಲ್ಲಿ ಜೂನ್ 5ರಂದು ವಿಶ್ವ ಪರಿಸರ ದಿನದ ಅಂಗವಾಗಿ 5,000 ಸಸಿಗಳನ್ನು ರೈತರಿಗೆ ಉಚಿತವಾಗಿ ನೀಡಲಾಗುವುದೆಂದು ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ತಿಳಿಸಿದ್ದಾರೆ. ಅರಣ್ಯ ರಕ್ಷಣೆ ಮತ್ತು ಪರಿಸರ ಉಳಿವಿಗಾಗಿ ಶ್ರೀ ಕ್ಷೇತ್ರ ಸಿದ್ದರಬೆಟ್ಟ ಮಠದಲ್ಲಿ ಜೂನ್ 5ರಂದು ವಿಶ್ವ ಪರಿಸರ ದಿನದ ಅಂಗವಾಗಿ 5,000 ಸಸಿಗಳನ್ನು ರೈತರಿಗೆ ಉಚಿತವಾಗಿ ನೀಡಲಾಗುತ್ತದೆ ಎಂದು ಸಿದ್ದರಬೆಟ್ಟದ ಬಾಳೆಹೊನ್ನೂರು ಕಸಾ ಶಾಖಾ ಮಠದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ಕೊರಟಗೆರೆ ತಾಲೂಕಿನ ಚನ್ನರಾಯನ ದುರ್ಗ ಹೋಬಳಿಯ ಕ್ಷೇತ್ರ ಸಿದ್ದರಬೆಟ್ಟದ ಮಠದಲ್ಲಿ ಭಾನುವಾರ ಏರ್ಪಡಿಸಿದ ಶ್ರೀ ಕ್ಷೇತ್ರ 13ನೇ ವಾರ್ಷಿಕೋತ್ಸವ ಮತ್ತು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಉದ್ದೇಶಿಸಿ ಅವರು ಮಾತನಾಡಿದರು. ಬರಪೀಡಿತ ಕೊರಟಗೆರೆ ಕ್ಷೇತ್ರದಲ್ಲಿ ರೈತರು, ಜಾನುವಾರ ಮತ್ತು ಜನರು ಮಳೆಯಿಲ್ಲದೆ ಕುಡಿಯುವ ನೀರಿಗಾಗಿ ಪರಿತಪಿಸುತ್ತಿದ್ದಾರೆ. ಮರಗಿಡಗಳು ಮತ್ತು ಪ್ರಾಕೃತಿಕ ಸಂಪನ್ಮೂಲ ನಾಶ ಆಗಿರುವುದೇ ಮಳೆಯ ಅಭಾವಕ್ಕೆ ಕಾರಣವಾಗಿದೆ. ಸಿದ್ದರಬೆಟ್ಟದಲ್ಲಿ ನಡೆಯುವ ಮಠದ 13ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದ ಅಂಗವಾಗಿ ಅರಣ್ಯ ಇಲಾಖೆ ಮತ್ತು ಮಠ ಜಂಟಿಯಾಗಿ ಸಸಿ ವಿತರಣೆ ಮಾಡಲಿದೆ ಎಂದರು. ಪತ್ರಿಕೆ ತಲುಪಬೇಕು ಅನ್ನುವಂಥ ಕಾರಣಕ್ಕಾಗಿ ಪತ್ರಿಕೆ ನಿನ್ನೆ ಮುಂತಾದ ತಕ್ಷಣ ಇವತ್ತು ಮೀಟಿಂಗನ್ನು ಕರೆದು ಈ ಮುಖಾಂತರವಾಗಿ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಸಹಿತ ಭಕ್ತರಿಗೆ ಪತ್ರಿಕೆ ತಲುಪಬೇಕು ಅನ್ನುವಂಥ ಕಾರಣಕ್ಕಾಗಿ ಒಂದು 15,000 ಪತ್ರಿಕೆಯನ್ನು ಪ್ರಿಂಟ್ ಮಾಡಿಸಿದೆ. ಹಾಗಾಗಿ ಭಕ್ತರು ಆ ಒಂದು ಹಿನ್ನೆಲೆಯಲ್ಲಿ ಪತ್ರಿಕೆಯನ್ನು ತಪ್ಪಿಸುವಂಥ ಒಂದು ವ್ಯವಸ್ಥೆಯನ್ನು ತಾವೆಲ್ಲರೂ ಮಾಡಬೇಕು ಅನ್ನೋ ಒಂದು ವಿಷಯವನ್ನು ತಿಳಿಸಲಿಕ್ಕೆ ಇಚ್ಛಪಡ್ತೀನಿ. ಬೆಂಗಳೂರು ಬಿಬಿಎಂಪಿ ಸದಸ್ಯ ನಟರಾಜು ಮಾತನಾಡಿ, ಶ್ರೀ ಕ್ಷೇತ್ರ ಸಿದ್ದರಬೆಟ್ಟದಲ್ಲಿ 13ನೇ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ಕ್ರೋಢೀಕರಣ ಆಗಬೇಕು. ಮಠ ಮಾನ್ಯಗಳಿಗೆ ಭಕ್ತಿಯಿಂದ ದೇಣಿಗೆ ನೀಡಿದರೆ ಅದು ನಮ್ಮ ಸುತ್ತಮುತ್ತಲಿನ ಜನರಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಅನ್ನದಾನ, ವಿದ್ಯಾದಾನ ಮತ್ತು ವಸತಿ ದಾನಗಳಾಗಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ಸಹಾಯ ಆಗಲಿದೆ ಎಂದು ತಿಳಿಸಿದರು. ಕೊರಟಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕೆರೆ ಶಂಕರ್ ಮಾತನಾಡಿ, ಜೂನ್ 6ರಂದು ಶ್ರೀಮಠದಲ್ಲಿ ನಡೆಯುವ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಭಕ್ತರು ನಿಖರವಾದ ಯೋಜನೆ ರೂಪಿಸಿ ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಬೇಕಾಗಿದೆ. ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಬಲರಾಮಯ್ಯ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಂದೀಶ್, ತಾಲೂಕು ವೀರಶೈವ ಸಮಾಜದ ಅಧ್ಯಕ್ಷ ಸಿದ್ದಮಲ್ಲಪ್ಪ ಮತ್ತು ಸದಸ್ಯರು ಇನ್ನಿತರ ಮುಖಂಡರು ಹಾಜರಿದ್ದರು. ಚಿಂತಾಮಣಿ ತಾಲೂಕಿನ ಮಸ್ತೇನಹಳ್ಳಿಯಲ್ಲಿ ಒತ್ತುವರಿಯಾಗಿದ್ದ ಜಮೀನನ್ನು ತೆರವು ಮಾಡಿಸುವಲ್ಲಿ ತಹಸೀಲ್ದಾರ್ ಯಶಸ್ವಿಯಾಗಿದ್ದಾರೆ. ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಮಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸರ್ವೆ ನಂಬರ್ 54ರಲ್ಲಿ ಒತ್ತುವರಿಯಾಗಿದ್ದ ಜಮೀನನ್ನು ತಹಸೀಲ್ದಾರ್ ತೆರವು ಮಾಡಿಸುವುದರಲ್ಲಿ ಯಶಸ್ವಿಯಾದರು. ಸರ್ವೆ ನಂಬರ್ 54ರಲ್ಲಿ ಒಟ್ಟು 5 ಎಕರೆ 20 ಗುಂಟೆ ಜಮೀನು ಈದ್ಗಾ ಮೈದಾನಕ್ಕೆ ಮಂಜೂರಾಗುತ್ತಿದ್ದು ಅದರಲ್ಲಿ 2 ಎಕರೆ 38 ಗುಂಟೆ ಜಮೀನನ್ನು ಕೆಲ ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡಿದ್ದರು. ಸದರಿ ಜಾಗವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಅಧಿಕಾರಿಗಳ ಆದೇಶದಂತೆ ತಹಸೀಲ್ದಾರ್ ಮಹೇಂದ್ರ ಕುಮಾರ್, ಕೈವಾರ ಹೋಬಳಿ ಉಪ ತಹಸೀಲ್ದಾರ್ ಮೋಹನ್ ಕುಮಾರ್ ಹಾಗೂ ವಾಕ್ಫ್ ಅಧಿಕಾರಿ ನವೀದ್ ಪಾಷಾ, ರೆವಿನ್ಯೂ ಇನ್ಸ್ಪೆಕ್ಟರ್ ಅಂಬರೀಶ್ ರವರು ಜಮೀನು ಅಳತೆ ಮಾಡಿಸಿ ನಂತರ ಒತ್ತುವರಿ ಜಾಗದಲ್ಲಿ ಜೆಸಿಬಿ ಮೂಲಕ ಟ್ರಂಚ್ ಹೊಡೆಸಿ ವಾಕ್ಫ್ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡುವುದರಲ್ಲಿ ಯಶಸ್ವಿಯಾದರು. ಈ ಸಂದರ್ಭದಲ್ಲಿ ಕೈವಾರ ಜಾಮಿಯ ಮಸೀದಿ ಅಧ್ಯಕ್ಷರಾದ ಮೊಹಮ್ಮದ್ ಯಾಸಿನ್ ವರದಿಗಾರರೊಂದಿಗೆ ಮಾತನಾಡಿ, ವಕ್ಫ್ ಆಸ್ತಿ ದೇವರ ಸ್ವತ್ತು, ಇದನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ಎಲ್ಲರ ಮೇಲಿದೆ ಎಂದರು. ತಹಸೀಲ್ದಾರೆ, ಉಪ ತಹಸೀಲ್ದಾರೆ, ಇನ್ನು ಸೋಬಿ ಮಿಲ್ಕ ಅಮರೆ ಕೈವಾರ ಮುಸಲ್ಮಾನ ವ್ಯವಸ್ಥೆ ಈ ವಕ್ಫ್ ಆಫೀಸರ್ ಹಾಕು ಈ ಜಾಗ ಅಮರೆ ಮುಸಲ್ಮಾನ ವ್ಯವಸ್ಥೆ ಈದ್ ಬೇಗ ಜಾಗ ಅಮರ ಹ್ಯಾಂಡ್ ಓವರ್ ಕರಾಕು ದಿನ ವ್ಯವಸ್ಥೆ ಮುಸಲ್ಮಾನ್ ಭಾಯಿ ಸಭಿ ಹಿ ಹಮಾರೆ ಆಫೀಸರ್ ಕಾ ಶುಕ್ರಿಯ ಅದಾ ಕರ್ನಾಟಕ ಸಭಿ ಬಿಲ್ಕುಲ್ ಯೇ ಕರ್ಕೋ ಹಿ ಅಬ್ ಸಾಮೆ ಅವ್ರ ಬೋಂಡಿ ಭಿ ಫಿಕ್ಸ್ ಕರ್ನೆ ಕಾ ಹೈ ಈ ಜಗಾ ವಕ್ಕಿ ಈ ಮುಸಲ್ಮಾನ ವಾಸ್ತೆ ಏಕ ಅಚ್ಚಾ ಕಾಮ ಕರ್ನೆ ವಾಸ್ತೆ ದೂಸರ ಕಾ ಭಿ ಮದ್ರಸಾ ಒಂದೇ ದೂಸರಾ ಒಂದೇ ಯೇ ಸಬ್ ಹಮೇ ಮುಸಲ್ಮಾನ ಜಿತ್ತೆ ಭಿ ಹಿ ಹಮಾರಾ ಭಾಯಿಚಾರೆ ಇನ್ನು ಸಬ್ ಏಕ ದಿಲ್ಲಿ ಸಿ ಏಕ ಮೂ ಬಸಿ ಹಮೆ ಸಬ್ ಮಿಲ್ಕೋ ಜಗಾ ಹಮೇ ಲೇ ಹಮಾರ ಆಫೀಸರ
मोहन सर और दासिंदास साहब हमना बहुत सी बहुत है ये ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಕಾರ್ಯಾಧ್ಯಕ್ಷರಾದ ಶೇಖ್ ಮೊಹಬೂಬ್ ಪಾಷಾ, ಉಪಾಧ್ಯಕ್ಷರಾದ ಸೈಯದ್ ಮೆಹಬೂಬ್, ಸೈಯದ್ ಸಮೀವುಲ್ಲಾ, ಸೈಯದ್ ಮಸ್ತಾನ್, ಫಜ್ಜುಲ್ಲಾ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶೇಖ್ ಮೌಲಾ, ಗ್ರಾಮ ಪಂಚಾಯಿತಿ ಸದಸ್ಯರಾದ ದಾದಾ ಪೀರ್, ರಿಯಾಸ್ ಪಾಷಾ ಸೇರಿದಂತೆ ಜಾಮಿಯಾ ಮಸೀದಿಯ ಎಲ್ಲ ಸದಸ್ಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಗುಬ್ಬಿ ತಾಲೂಕಿನ ನಿಟ್ಟೂರಿನಲ್ಲಿ ಕುರುಕ್ಷೇತ್ರ ಪೌರಾಣಿಕ ನಾಟಕವನ್ನು ಮಕ್ಕಳೇ ಅಭಿನಯಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಬಲೆ ಬಲೆ ಎಂದು ದುರ್ಯೋಧನ ಅಭರಿಸುತ್ತಿದ್ದರೆ ಬಿಸಿಲಿನ ನಡುವೆ ಶಾಮಿಯಾನದ ಕೆಳಗೆ ಕೂತಿರುವ 2000ಕ್ಕೂ ಹೆಚ್ಚು ಜನ ಚಪ್ಪಾಳೆ ತಟ್ಟಿ ಶಿಲೆ ಹೊಡೆಯುವ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸುತ್ತಿದ್ದರು. ಗುಬ್ಬಿ ತಾಲೂಕಿನ ನೆಟ್ಟೂರಿನಲ್ಲಿ ಹಲವು ಕಲಾ ಸಂಘಗಳು ವಿದ್ಯಾರ್ಥಿಗಳ ಬೇಸಿಗೆ ಶಿಬಿರದಲ್ಲಿ ಕುರುಕ್ಷೇತ್ರ ನಾಟಕವನ್ನು ಕಲಿಸಿದ್ದು ಭಾನುವಾರ ನಾಟಕ ಪ್ರದರ್ಶಿಸಿದರು. ಸಚಿವ ಎಸ್ ಶ್ರೀನಿವಾಸ್ ಮಾತನಾಡಿ, ಗುಬ್ಬಿ ತಾಲೂಕಿನ ಬಹುಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಇಂತಹ ಪೌರಾಣಿಕ ನಾಟಕಗಳು ಸಾಮಾನ್ಯವಾಗಿ ನಡೆಯುತ್ತವೆ. ತಾಲೂಕಿನಲ್ಲಿ ಸಾವಿರಾರು ರಂಗಭೂಮಿ ಕಲಾವಿದರು ಇದ್ದರೂ ಸಹ ಆದರೆ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಈ ಒಂದು ನಾಟಕವನ್ನ ಪ್ರಸ್ತುತಪಡಿಸುತ್ತಿರುವುದು ಸಾಕಷ್ಟು ಸಂತೋಷ ತಂದಿದೆ ಎಂದು ತಿಳಿಸಿದರು. ಈ ಒಂದು ನಾಟಕದ ಕಲೆ ನಾನು ಸುಮಾರು 20 ವರ್ಷಗಳಿಂದ ನಿರಂತರವಾಗಿ ಎಲ್ಲೇ ನಾಟಕ ಆಡಿದ್ರು ಕೂಡ ಓದ್ತಕ್ಕಂಥದ್ದನ್ನು ನೋಡ್ತಾ ಇದ್ದೆ. ವಿಶೇಷವಾಗಿ ಇವತ್ತು ಮಕ್ಕಳು ಆಡಿರ್ತಕ್ಕಂಥ ಒಂದು ನಾಟಕ ಕುರುಕ್ಷೇತ್ರ ನಾಟಕ ಅತ್ಯಂತ ಸುಂದರವಾಗಿ ಮೂಡಿ ಬರ್ತಾ ಇದೆ. ಅವರೆಲ್ಲರಿಗೂ ಕೂಡ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ತಾವೆಲ್ಲ ಸೇರಿ ಮಾಡಿ ಈ ಸಂದರ್ಭದಲ್ಲಿ ಆಶಿಸ್ತಾ ವಿಶೇಷವಾಗಿ ಈ ಪೌರಾಣಿಕ ನಾಟಕಗಳ ಇತಿಹಾಸನೇ ನೋಡಿ ನೋಡಿದರೆ ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರು ಕೂಡ 6 ವರ್ಷದಿಂದ ಸುಮಾರು 16 ವರ್ಷದ ಒಳಗಿನ ಸುಮಾರು 30ಕ್ಕೂ ಹೆಚ್ಚು ಮಕ್ಕಳು ಈ ಪೌರಾಣಿಕ ನಾಟಕವನ್ನು ಬೆಳಗಿನಿಂದ ಸಂಜೆ 6 ಗಂಟೆಯವರೆಗೆ ಬಹಳ ಅದ್ಭುತವಾಗಿ ನಾಟನೆಯನ್ನು ಮಾಡಿದರು. ಇದೇ ಸಂದರ್ಭದಲ್ಲಿ ತಾಲೂಕಿನ ಹಲವು ಜನಪ್ರತಿನಿಧಿಗಳು, ಸಾವಿರಾರು ರಂಗಭೂಮಿ ಕಲಾವಿದರು, ಪೋಷಕರು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ತಿಪಟೂರು ನಗರಸಭಾ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮೈಲಾರಪ್ಪ 21ನೇ ವಾರ್ಡ್ನಲ್ಲಿ ಹಿನ್ನಾಕೋಸರ ಅಭ್ಯರ್ಥಿ ಪರ ಮತಯಾಚಿಸಿದರು. ತಿಪಟೂರು ನಗರಸಭೆಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ 21ನೇ ವಾರ್ಡ್ ಅಭ್ಯರ್ಥಿಯಾಗಿ ಹಿನ್ನಾಕೌಸರ್ ಸ್ಪರ್ಧಿಸಿದ್ದು ಇವರಿಗೆ ಮತದಾನ ಮಾಡುವ ಮೂಲಕ ವಾರ್ಡ್ನ ಅಭಿವೃದ್ದಿಗೆ ಬೆಂಬಲಿಸಬೇಕಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸದಸ್ಯ ಮೈಲಾರಪ್ಪ ಮನವಿ ಮಾಡಿದರು. ತಿಪಟೂರು ಗಾಂಧಿನಗರ ವಾರ್ಡ್ ನಂಬರ್ 21 ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಹಿನ್ನಾಕೌಸರ್ ಪರವಾಗಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದ ಮೈಲಾರಪ್ಪ, ತಿಪಟೂರು ನಗರಸಭೆಯ ಅಭಿವೃದ್ದಿಯಲ್ಲಿ ಪ್ರಾಮಾಣಿಕ ವ್ಯಕ್ತಿಗಳ ಆಯ್ಕೆ ಅತಿ ಮುಖ್ಯ, ಹಿನ್ನಾಕೌಸರ್ ಮತ್ತು ಅವರ ಪತಿ ಅಲ್ತಾಫ್ರವರು ಅನೇಕ ವರ್ಷಗಳಿಂದ 21ನೇ ವಾರ್ಡ್ ಸೇರಿದಂತೆ ನಗರದಲ್ಲಿ ಅನೇಕ ಸಮಾಜ ಸೇವೆಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ಬಡವರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಸೇರಿದಂತೆ ಎಲ್ಲ ವರ್ಗದವರ ಸೇವೆ ಮಾಡುತ್ತಾ ಬಂದಿದ್ದಾರೆ. ಹಿಂದುಳಿದಿರುವ 21ನೇ ವಾರ್ಡ್ನ ಮೂಲಭೂತ ಸಮಸ್ಯೆಗಳ ಅರಿವಿರುವ ಹಿನ್ನಾಕೌಸರ್ ಅವರಿಗೆ ಮತ ನೀಡಿ ಜಯಗಳಿಸಲು ಸಹಕಾರ ನೀಡಬೇಕು. ಈ ಮೂಲಕ ವಾರ್ಡ್ನ ಅಭಿವೃದ್ದಿಗೆ ಸಹಕಾರ ನೀಡಬೇಕಾಗಿ ಮನವಿ ಮಾಡಿದರು. ವರ್ಷಕ್ಕೊಮ್ಮೆ ಬರತಕ್ಕಂಥ ನಗರಸಭಾ ಎಲೆಕ್ಷನಲ್ಲಿ ಈ ಸಲ ನಮ್ಮ ತಿಪಟೂರು ನಗರಸಭಾ ಚುನಾವಣೆಯಲ್ಲಿ ಹಿನ್ನಾಕೌಸರ್ ನನ್ನ ಸ್ನೇಹಿತನಾದ ಅಲ್ತಾಫೋರ ಪತ್ನಿಯಾಗಿದ್ದರವರು ಈ ಭಾಗದಲ್ಲಿ ಅವರು ಚಿರಪರಿಚಿತರಾಗಿದ್ದು ಇಲ್ಲಿನ ಹೆಚ್ಚಿನ ರೀತಿ ಎಲ್ಲರಿಗೂ ಬೇಕಾದಂಥ ವ್ಯಕ್ತಿಯಾಗಿದ್ದಾರೆ. ಈ ವಾರ್ಡ್ಗಳಲ್ಲಿ ಭಾಳಷ್ಟು ಸಮಸ್ಯೆಗಳಿವೆ, ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ಬೀದಿ ಸೇರ್ಬೋದು, ಅವ್ರಿಗೆ ಬೇಕಾದಂಥ ವ್ಯಕ್ತಿಗಳು ಕೈಗೆಟ್ಟಿರ್ತಾರೆ. ಅದರಿಂದಾಗಿ ಇಲ್ಲೇ ಇರ್ತಕ್ಕಂಥ ಈ ವ್ಯಕ್ತಿ ಅವರ ಎಂಪಿಯರ್ ನಿಲ್ಲಿಸಿ ಈ ಸಲ ಎಲೆಕ್ಷನ್ ನಿಲ್ಲಿಸಿದ್ದಾರೆ. ದಯಮಾಡಿ ತಾವೆಲ್ಲರೂ 21ನೇ ವಾರ್ಡ್ನ 7ನೇ ನಂಬರ್ ಗುತ್ತಿಗೆ ಅದು ನಮ್ಮ ಗ್ಯಾಸ್ ಸಿಲಿಂಡರ್ ಗ್ಯಾಸ್ ಗುತ್ತಿಗೆ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ಕೊಟ್ಟು ಈ ಸಲ ತಮ್ಮ ಹೆಚ್ಚಿನ ರೀತಿ ಮತ ಕೊಟ್ಟವನ್ನ ಜೇಲ್ಸ್ನಾಗಿ ಮಾಡಿ ನಿಮ್ಮ ಸೇವೆ ಮಾಡಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಈ ಮುಖಾಂತರ ತಮ್ಮಲ್ಲಿ ಬಳಕೆ. ಪ್ರಚಾರದ ವೇಳೆ ಉಪಸ್ಥಿತರಿದ್ದ 21ನೇ ವಾರ್ಡ್ನ ಅಭ್ಯರ್ಥಿ ಹಿನ್ನಾಕೌಸರ್ ಮಾತನಾಡಿ, ನನಗೆ ವಾರ್ಡ್ನ ಮೂಲಭೂತ ಸಮಸ್ಯೆಗಳ ಬಗ್ಗೆ ಅರಿವಿದ್ದು ನಗರಕ್ಕೆ ನೀರು, ರಸ್ತೆ, ಕಸದ ಸಮಸ್ಯೆ ಹಾಗೂ ಬೀದಿ ದೀಪದ ಸಮಸ್ಯೆಯನ್ನು ಪರಿಹಾರ ಮಾಡಲಾಗುವುದು. ನಗರಸಭೆಯಲ್ಲಿ ವಾರ್ಡ್ನ ಅಭಿವೃದ್ದಿಗಾಗಿ ಹೋರಾಟ ಮಾಡಿ ಮೂಲಭೂತ ಸೌಕರ್ಯ ಒದಗಿಸಲು ಶ್ರಮಿಸುತ್ತೇನೆ. ನನಗೆ ಮತ ನೀಡುವ ಮೂಲಕ ಗೆಲುವಿಗೆ ಸಹಕರಿಸಿ ಎಂದು ಮನವಿ ಮಾಡಿದರು. ನಂಬರು ಕ್ರಮ ಸಂಖ್ಯೆ 7, ದಯವಿಟ್ಟು ಇದನ್ನು ನಿಮ್ಮ ಓಟ್ ಕೊಟ್ಟು ನನ್ನ ಜಯಶೀಲರನ್ನು
ಆಗಿ ನಾನು ನಿಮ್ಮ ಎಲ್ಲ ಏನು ಕಷ್ಟಗಳಿರುತ್ತೆ ಅದರಲ್ಲೆಲ್ಲ ಭಾಗಿಯಾಗಿರ್ತೀನಿ. ಮತ್ತು ಇಲ್ಲಿ ನೀರಿನ ತುಂಬ ಪರಿಸ್ಥಿತಿ ಐತೆ, ತುಂಬ ನೀರಿಗೆ ತಾಪತ್ರೆ ಸಿಕ್ಕಾಪಟ್ಟೆ ಐತೆ. ಮತ್ತು ಚರಂಡಿ ಯು ಜಿ ಡಿ ರೋಡ್ಗಳು ಕಸ ಎಲ್ಲ ತುಂಬ ಗಲೀಜೈತೆ. ಇದನ್ನೆಲ್ಲ ನಾನು ಏನು ಮಾಡಿಕೊಡ್ಬೇಕು ಅದೆಲ್ಲ ನಾನು ನನ್ನ ಕರ್ತವ್ಯ ನಾನು ಮಾಡೇ ಮಾಡ್ತೀನಿ. ದಯವಿಟ್ಟು ನಿಮ್ದೆಲ್ಲ ಆಶೀರ್ವಾದ ಬೇಕು. ನಿಮ್ಮ ಪ್ರಚಾರದ ವೇಳೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಇಲ್ಲಿಗೆ ಇಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಇಡಿಜಿಟಲ್.